ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ದೋಸೆ ಮಾಡ್ತಾಯಿದ್ದೀನಿ. ಸೊ ದೋಸೆಗೆ ಟೊಮೆಟೊ ಚಟ್ನಿ ಮಾಡೋಣ ಅಂದ್ಕೊಂಡು ಇಲ್ಲಿ ಟೊಮೆಟೊ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಇಷ್ಟನ್ನ ತಗೊಂಡು ಎಣ್ಣೆಯಲ್ಲಿ ಹಾಕ್ಕೊಂಡು ಇದನ್ನೆಲ್ಲ ಫ್ರೈ ಮಾಡ್ತಾಯಿದ್ದೀನಿ. ಇದು ಫ್ರೈ ಆದಮೇಲೆ ಉಪ್ಪು ಸೇರಿಸ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕೋತೀನಿ. ನೋಡಿ, ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ. ಸೊ ಇವಾಗ ಆಯ್ತನ್ನು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಟೊಮೆಟೊ ಎಲ್ಲ ಒಂಚೂರು ಮೆತ್ತಿಗೆ ಹಾಕೋ ತನಕ ಇದನ್ನು ಫ್ರೈ ಮಾಡ್ಕೋತಾ ಇರಬೇಕು. ಮಾಡ್ಕೊಂಡ್ಮೇಲೆ ತಣ್ಣಗೆ ಹಾಕಬೇಕು. ತಣ್ಣಗಾದಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ. ನೋಡಿ, ಇವಾಗ ಉರಿತಾ ಇದ್ದೀನಿ. ಇದನ್ನು ಸುಮಾರು ಒಂದು 3-4 ಮಿನಿಟ್ಸ್ ಉರಿದೆ, ಈ ರೀತಿ ಆಗಿದೆ. ಸೊ ಈ ಕಡೆ ಅದು ತಣ್ಣಗಾಗೋ ತನಕ ದೋಸೆ ಮಾಡ್ತಾಯಿದ್ದೀನಿ. ದೋಸೆ ನೋಡಿ ಈ ರೀತಿ ಆಗಿದೆ. ಇವತ್ತು ಸೆಟ್ ದೋಸೆ ರೀತಿ ಮಾಡ್ತಾಯಿದ್ದೀನಿ. ಇದು ತವಾಗ ಎಣ್ಣೆ ಹಚ್ಚಿಬಿಟ್ಟು ಈರುಳ್ಳಿಯಿಂದ ಚೆನ್ನಾಗಿ ಉಜ್ಜಿ ಆಮೇಲೆ ದೋಸೆ ಮಾಡ್ತಾಯಿದ್ದೀನಿ. ನಮ್ಮದು ತವಾ ಹಳೇದಾಗಿಬಿಟ್ಟಿದೆ ಅಲ್ವಾ, ಈ ಪ್ರೊಸೀಜರ್ ಮಾಡಿದ್ರೇ ದೋಸೆ ಚೆನ್ನಾಗಿ ಬರೋದು. ನೋಡಿ, ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ಆಗಿದೆ ದೋಸೆ. ಇಲ್ಲಿ ನಾನು ಒಂಚೂರು ಖಾರದ ಪುಡಿ ಮತ್ತು ಉಪ್ಪು ಸೇರಿಸಿ ಟೊಮೆಟೊ ಚಟ್ನಿ ಮಾಡಿದ್ದೀನಿ. ಟೊಮೆಟೊ ಚಟ್ನಿ ಈ ರೀತಿ ಆಗಿದೆ. ಚಟ್ನಿಯಲ್ಲಿ ತುಂಬ ವೆರೈಟೀಸ್ ಮಾಡ್ಬೋದು, ದೋಸೆಗೆ ಚೆನ್ನಾಗಿರುತ್ತೆ. ಸೊ ಇವಾಗ ಈ ದೋಸೆ ಮಾಡಿಬಿಟ್ಟು ನಮ್ಮ ಯಜಮಾನ್ರಿಗೆ ಕೆಲಸಕ್ಕೆ ಟೈಮ್ ಆಯಿತು. ಸೊ ಹಂಗಾಗಿ ನಾನು ದೋಸೆ ಮಾಡಿ ಅವ್ರಿಗೆ ಕೊಡ್ತಾಯಿದ್ದೀನಿ. ಸೊ ನೋಡಿ, ಅವರು ಏನೇನು ಹೇಳ್ತಾರೆ ಅಂದ್ಬಿಟ್ಟು ನೀವೇ ಕೇಳಿಸ್ಕೊಳ್ಳಿ. ತಿನ್ನಮ್ಮ, ಬೇಗ ತಿನ್ನು. ಇಡ್ಲಿ, ದೋಸೆ, ಚಟ್ನಿ, ಚಿತ್ರಾನ್ನ, ಮೊಸರನ್ನ, ಅಂಗಿ ಬಾತು, ಹಿಂಗೇ ಜೀವನ ಕಳೀತಾ ಇದೆ. ಇವಾಗ ಏನು ಹೇಳ್ಬೇಕು, ಹೇಗಿದೆ ಅಂತ ಹೇಳ್ಬೇಕ? ದೋಸೆ, ಟೊಮೆಟೊ ಚಟ್ನಿ, 5-star ರೇಟಿಂಗ್. ತುಂಬಾ ಅಹಂಕಾರ ನಿಮಗೆ. ಕೊಟ್ಟಲ್ಲ 5-star ರೇಟಿಂಗು. ಏನ್ ಬೇಕಾಗಿಲ್ಲ, ನಿಮ್ ನಕ್ಕಲು. ಏನೋ ಸ್ಪೆಷಲ್ ಡಿಶ್ ಮಾಡಿ ಹಾಕಿರೋದು ಅದಕ್ಕೆ. ಚೆನ್ನಾಗಿದೆ. ಪಾಪ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಕೊಡಲ್ಲ, ನೀನ್ ಕೊಡ್ತಾ ಇಲ್ಲ ಅಷ್ಟು ಮಟ್ಟಿಗೆ. ನಾನು ತುಂಬಾ ಹೌದೌದು. ನೋಡಿದ್ರಲ್ಲ, ನಮ್ಮ ಯಜಮಾನ್ರು ಎಷ್ಟು ಮಾತಾಡ್ತಾರೆ ಅಂದ್ಬಿಟ್ಟು ನಾವು ಇದೇ ರೀತಿನೇ ಮಾತಾಡೋದು ಮನೇಲಿ. ಅವ್ರು ಒಂದು ಮಾತಾಡ್ತಾರೆ, ನಾನು ಒಂದು ಮಾತಾಡ್ತೀನಿ. ಸೊ ಇದೆಲ್ಲ ಒಂದು ಫನ್ನಿಗೋಸ್ಕರ ಮಾತಾಡೋದು. ಎಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದೀನಿ ತಾನು ದೋಸೆ. ಯಾವಾಗ ಕೊಟ್ಟಿದ್ದ ದೋಸೆ? ಇವಾಗ ಕೊಟ್ಟಿದ್ದು ಡಬಲ್ ಎಕ್ಸ್ಟ್ರಾ ದೋಸೆನಾ? ನೀವು ಎರಡೇ ತಿನ್ನ, ಎರಡೇ ದೋಸೆ ಅಲ್ಲ, ಅದಕ್ಕೆ ಜಾಸ್ತಿ ಇಟ್ಟು. ನೋಡಿ, ಬೆಡ್ಶೀಟ್ ಥರ ಇದೆ ದೊಡ್ಡದು, ಸೆಟ್ ದೋಸೆ. ನೀವು ತಿನ್ನಲ್ಲ ಅಲ್ಲ, ಅದಕ್ಕೆ ತಿನ್ನಲ್ಲ ಅಂತ ಈ ಥರ ಮಾಡಿದ್ರೆ ಹಿಂಗೆ ಈ ಥರ ಪ್ಲ್ಯಾನ್ ಅದು. ನೋಡಿ, ಪ್ರೀತಿ ಅನ್ನೋದು ಭಾವಿಸ್ಕೊಂಡು ತಿಂದಿದ್ದಳು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಂಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ಚಾನಲ್ನ ಹೊಸದಾಗ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ಇವತ್ತು ನಾನು ಬೆಳಗ್ಗೆ ಏನು ಮಾಡಿಲ್ಲ, ಪ್ರೀವಿಯಸ್ ಡೇ ದೋಸೆ ಮಾಡಿದ್ದೆ. ಆ ರೆಸಿಪಿ ಅಷ್ಟೇ ಹಾಕ್ತೀನಿ. ಮತ್ತು ಟೊಮೆಟೊ ಚಟ್ನಿ ಮಾಡಿದ್ದೆ, ಅದು ರೆಸಿಪಿ ಹಾಕ್ತೀನಿ. ಏನಂದರೆ ಇವತ್ತು ಮಂಡೇ ಇವತ್ತು ವೆರಿ ಲೇಸಿ ಡೇ ನನಗೆ. ನಾನೇನು ಮಾಡಿಲ್ಲ, ಸ್ವಲ್ಪ ಹೊರಗಡೆ ಹೋದೆ 7 ಗಂಟೆಗೆ. ಬರೋದಕ್ಕೆ 4 ಗಂಟೆ ಆಯಿತು. 4 ಗಂಟೆಗೆ ಬಂದು ತುಂಬ ವಿಪರೀತ ತಲೆನೋವ್ತಾಯಿತ್ತು. ಸೊ ತಮಿಳ್ನಾಡಿಗೆ ಟ್ರಾವೆಲ್ ಮಾಡಿದ್ವಿ ನಾನು, ನಮ್ಮ ಯಜಮಾನರು, ನಮ್ಮ ಅಜ್ಜಿ, 3 ಜನ ಬೆಳಗ್ಗೆನೆ ಟ್ರಾವೆಲ್ ಮಾಡಿದ್ವಿ. ಸೊ ಬರೋಷ್ಟೊತ್ತಿಗೆ 4 o'clock ಆಯಿತು. ಅಲ್ಲಿ ಊಟ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಇಡ್ಲಿ ತಿಂದ್ವಿ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? 3 ಇಡ್ಲಿ, ಅದಕ್ಕೆ ಸಾಂಬಾರು, ಚಟ್ನಿ ಮತ್ತು ಕೊತ್ತಂಬರಿ ಚಟ್ನಿ ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಬರೀ 30 ರುಪೀಸು, 3 ಇಡ್ಲಿ, 2 ವಡೆ, 2 ಥರ ಚಟ್ನಿ, 1 ಸಾಂಬಾರು, ಅಷ್ಟು ಚೆನ್ನಾಗಿತ್ತು. ಬಿಸಿ ಬಿಸಿ ಇಡ್ಲಿ. ಮತ್ತು ತಮಿಳ್ನಾಡು ಊಟ ಮಾತ್ರ ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ಯಜಮಾನರು ಆ್ಯಸ್ ಯೂಶ್ವಲ್ ಅವ್ರು ರೈಸ್ ಬಾತು ಚಿತ್ರಾನ್ನ ತೊಗೊಂಡ್ರು. ಚಿತ್ರಾನ್ನ ಇಷ್ಟು ಕೊಟ್ಟರು,
ಪಾಪ ಅವ್ರಿಗೆ ತಿನ್ನಕ್ಕೆ ಆಗಿಲ್ಲ. ಸೊ ಆಮೇಲೆ ನಾವು ಮೂರು ಜನನೂ ಶೇರ್ ಮಾಡ್ಕೊಂಡ್ವಿ. ಅವರು ಒಂದು ಅರ್ಧ ತಿಂದರು, ಆಮೇಲೆ ತಿನ್ನು 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 ಇಲ್ಲ ಅಂದ್ಬಿಟ್ಬಿಡ್ತೀನಿ ಅಂದರು. ನಾನು ಸ್ವಲ್ಪ ತೊಗೊಂಡು ತಿಂದೆ, ಅದು ಚೆನ್ನಾಗಿತ್ತು. ಸೊ ಆಮೇಲೆ ಹೋದ್ವಿ, ಕೆಲಸ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಅಲ್ಲಿ ಕೂಳ್ ಅಂತ ಕೊಡ್ತಾರೆ, ಅದಕ್ಕೇನಂತಾರೆ ಅಮ್ಲಿ ಅಂತ, ಹಾಂ ಅಮ್ಲಿ ಅಂತಾರೆ. ಅಮ್ಲಿ ಮಾಡ್ತಾರೆ, ರಾಗಿ ಮತ್ತು ಇದು ಜೋಳ, ಜೋಳ ಬರುತ್ತೆ ನೋಡಿ ವೈಟ್ ಜೋಳ, ಆ ಜೋಳನ ಕುದಿಸ್ಬಿಟ್ಟು ಅದರಲ್ಲಿ ಮಿಕ್ಸ್ ಮಾಡಿ ಮೊಸರು ಹಾಕಿ ಮತ್ತು ಈರುಳ್ಳಿ ಹಾಕಿ ಕೊಡ್ತಾರೆ. ಎಷ್ಟು ಚೆನ್ನಾಗಿರುತ್ತೆ, 20 ರೂಪಾಯಿ ಒಂದು ಚೊಂಬು, ಇಷ್ಟು ಇಷ್ಟಿರುತ್ತೆ ಚೊಂಬು, ಅದರಲ್ಲಿ ಕೊಡ್ತಾರೆ. ಹಾಂ ಗ್ಲಾಸ್ ಇಲ್ಲ, ಚೊಂಬಲ್ಲ ಕೊಡ್ತಾವೆ. ಹ್ಞೂ ಅದರಲ್ಲಿ ಕೊಟ್ಟರು ಚೆನ್ನಾಗಿತ್ತು, 20 ರುಪೀಸ್ ಅದು. ಅದ್ರ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಅಂತ ಮೆಣಸಿನ್ಕಾಯಿ ಮತ್ತು ಒಣಗಿದ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗಿ, ಹಾಂ ಹಸೆ ಮೆಣಸಿನ್ಕಾಯಿನ ಉಪ್ಪು ಹಾಕಿ ಫ್ರೈ ಮಾಡಿ ಇಟ್ಟಿರ್ತಾರೆ, ಚೆನ್ನಾಗಿರುತ್ತೆ. ಬಾಯಲ್ಲಿ ನೀರು ಬರ್ತಾ ಇದೆ ಅಮ್ಮಗೆ, ನನಗೂ ಬರ್ತಾ ಇದೆ. ಆಮೇಲೆ ಇದು ಏನು ನಿಂಬೆಹಣ್ಣು, ನಿಂಬೆಹಣ್ಣದು ಉಪ್ಪಿನಕಾಯಿ ಥರ, ಉಪ್ಪಿನಕಾಯಿ ಅಂದರೆ ಎಕ್ಸಾಕ್ಟ್ ಉಪ್ಪಿನಕಾಯಿ ಅಲ್ಲ, ಉಪ್ಪು ಖಾರ ಹಾಕಿ ಚೆನ್ನಾಗಿ ಸೋಕ್ ಮಾಡಿ ಇಟ್ಟಿರ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಹಾಗಲಕಾಯ್ದು, ಆಮೇಲೆ ಮೂಲಂಗಿ, ನನ್ನ ಬಾಯಲ್ಲಿ ನೀರು ಬರ್ತಿದೆ, ಅಷ್ಟೊಂದಿತ್ತು. ತುಂಬ ಚೆನ್ನಾಗಿತ್ತು. ನಾನು 1.5 ಚಮಚ ಕುಡಿದೆ ಮಧ್ಯಾಹ್ನ ಊಟದ ಟೈಮ್ಗೆ. ನಮ್ಮ ಯಜಮಾನರು ಕುಡಿದಿಲ್ಲ, ನಮ್ಮ ಅಜ್ಜಿ ಕುಡಿದ್ರು. ಸೊ ಮನೆಗೆ ಬರ್ತಾ ಬರ್ತಾ ಒಂದು 3:00 ಹಂಗೆ ಮತ್ತೆ ಹಸು ಶುರು ಆಗೋಯಿತು. ಮನೇಲಿ ನೋಡಿದ್ರೆ ಏನು ಮಾಡಿರಲಿಲ್ಲ, ರೈಸ್ ಮಾತ್ರ ಇತ್ತು ಅಂದ್ಬಿಟ್ಟು ಮತ್ತೆ ಹೋಗಿ ನಮ್ಮ ಯಜಮಾನರು ಸಾಂಬಾರು ತೊಗೊಂಡು ಬಂದರು ಹೋಟ್ಲಿಂದ. ಸೊ ಅದೇ ಆಯಿತು, ನೈಟಿಗೂ ಅದೇ ಆಯಿತು. ಸೊ ಹಂಗಾಗಿ ನಾನು ಇವತ್ತೇನು ಅಡುಗೆ ಮಾಡಿಲ್ಲ, ಸೊ ರೆಸಿಪಿ ಏನೂ ತೋರಿಸ್ತಾ ಇಲ್ಲ, ಅದನ್ನೇ ಹೇಳ್ತಾ ಇದ್ದೀನಿ ನಿಮಗೆ. ಮತ್ತು ಇನ್ನೇನಿದೆ, ಇವತ್ತು ಇಷ್ಟೆಲ್ಲ ಆಯಿತು. ಸೊ ಇವಾಗ ಅಮ್ಮ ಮಾತಾಡ್ತಾಳಂತೆ. ಅಮ್ಮ ಅವ್ರ ಮಮ್ಮಿ ನೈಟ್ ಡ್ಯೂಟಿ, ಅದಕ್ಕೆ ಇಲ್ಲಿ ಬಂದು ಮಲ್ಕೊಳ್ತಾಳೆ. ಬೆಳಿಗ್ಗೆ ಎದ್ದೊಳ್ತಾಳೆ, 3 ಗಂಟೆಗೆ ಎದ್ದು ಬುಕ್ಸ್ ಇಟ್ಕೊಂಡು ಓದ್ತಾ ಇರ್ತಾಳೆ. 3:00 ಎಲ್ಲ ಎದ್ದೊಳ್ತಾಳೆ, ಅದಕ್ಕೆ ಅವಳ ಕಣ್ಣೆಲ್ಲ ನೋಡಿ ಹೆಂಗೆ ಕಪ್ಪ. ಝೂಮ್ ಮಾಡಿ ತೋರಿಸ್ಬೇಕಾ? ಝೂಮ್ ಮಾಡಿ ತೋರಿಸಿ ನನ್ನ ಕಣ್ಣನ್ನ, ಝೂಮ್ ಮಾಡಿ ತೋರಿಸ್ಬೇಕಾ? ಆಮೇಲೆಲ್ಲ ಓಡೋಗ್ಬಿಡ್ಬೇಡಿ, ಪ್ಲೀಸ್ ಗೋ ಬ್ಯಾಕ್. ಸೊ ಬೆಳಿಗ್ಗೆನೆ ಎದ್ದು ಕೂತ್ಕೊಂಡು ನೀಟ್ ಎಕ್ಸಾಮ್ಗೆ ಓದ್ತಾ ಇರ್ತಾಳೆ ಪಾಪ. ಸೈನ್ಸ್ ಸ್ಟೂಡೆಂಟ್ ಅಂದರೆ ಇದೇ ಪ್ರಾಬ್ಲಮ್, ಓದೋದು ಓದೋದು, ಕರ್ನಾಟಕ ಅನ್ನೋದು ಬಂದಿಲ್ಲ, ಬರುತ್ತೆ ಅತಿ ಶೀಘ್ರದಲ್ಲಿ. ತಾತಾ ಅವಳು ಬೆಳಿಗ್ಗೆ ಕೂತ್ಕೊಂಡು ಓದ್ತಾಳೆ, ನಾನು ಬೆಳಿಗ್ಗೆ ಎದ್ದು ಅವಳ ಜೊತೆ ಕಂಪನಿ ಕೊಡ್ತೀನಿ. ಸೊ ಇಷ್ಟೆಲ್ಲ ಆಯಿತು, ತುಂಬ ದಿವಸ ಆಯಿತು ನಾನು ಬ್ಲಾಗ್ಸಲ್ಲಿ ಮಾತಾಡಿ. ಸೊ ಇವತ್ತೇನು ರೆಸಿಪಿ ಇಲ್ಲ, ನನಗೆ ಟೈಮೇ ಇಲ್ಲ. ಸೊ ಹಂಗಾಗಿ ರೆಗ್ಯುಲರ್ ಬ್ಲಾಗ್ಸ್ ನಂಗೆ ಮಾಡೋಕ್ಕಾಗ್ತಾಯಿಲ್ಲ. ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮಾಡಿಬಿಟ್ಟು ಮತ್ತೆ ನಾನು ಕೆಲಸ ಮಾಡಬೇಕು, ಅದಾದಮೇಲೆ 7:00 ಆಗಿಬಿಡುತ್ತೆ, ಅದಾದಮೇಲೆ ಬೇಗ ಬೇಗ ಅಡುಗೆ ಮಾಡಬೇಕು. ಸೊ ರೆಕಾರ್ಡ್ ಮಾಡೋಣ ಅಂದರೆ ಬೇಗ ಮಾಡೋಕ್ಕಾಗೋದಿಲ್ಲ, ಹಂಗೆ ರೆಕಾರ್ಡ್ ಮಾಡಿಕೊಂಡು ಮಾತಾಡಿಕೊಂಡು ಮತ್ತೆ ಅಡುಗೆ ಮಾಡಬೇಕು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಅಷ್ಟು ಹೊತ್ತಿಗೆ ನಮ್ಮ ಯಜಮಾನರು ಬಾಯ್ ಬಾಯ್ ಮಾಡ್ಕೊಂಬಿಡ್ತಾರೆ, ಟೈಮ್ ಆಯಿತು ಅಂತ. ಸೊ ಹಂಗಾಗಿ ನನಗೆ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ನೋಡಿದ್ರಲ್ಲ ಇಷ್ಟ ಆಯಿತು ಇವತ್ತು. ನಾನು ದೋಸೆ ರೆಸಿಪಿ ಒನ್ಸ್ ಶೇರ್ ಮಾಡಿದ್ದೀನಿ, ನಮ್ಮ ಯಜಮಾನರು ನಾನು ಇದೇ ರೀತಿ ಮಾತಾಡೋದು. ನಿಮಗೇನಾದರೂ ವಿಯರ್ಡ್ ಅನಿಸಿದರೆ ಏನು ಅಂದ್ಕೊಳ್ಬೇಡಿ, ನಾವು ಮನೇಲಿ ಇದೇ ರೀತಿ ಯಾವಾಗೂ ಸೀರಿಯಸ್ ಆಗಿದ್ರೆ ಚೆನ್ನಾಗಿರಲ್ಲ ಅಂತ. ಅವ್ರು ತಮಾಷೆಯಾಗಿ ಮಾತಾಡಿದಾಗ ನಾನು ಸ್ವಲ್ಪ ಸೀರಿಯಸ್ಸಾಗಿ ಮಾತಾಡ್ತೀನಿ, ನಾನು ಸೀರಿಯಸ್ಸಾಗಿ ಮಾತಾಡಿದಾಗ ಅವ್ರು ತಮಾಷೆಯಾಗಿ ಮಾತಾಡ್ತಾರೆ. ಸೊ ಲೈಫ್ ಹಾಗೆ ತೊಗೊಂಡು ಹೋಗಬೇಕಲ್ವಾ, ಹಂಗಾಗಿ ನಾವು ಇದೇ ರೀತಿ ಇರ್ತೀವಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮ್ಗೇನು ಅನಿಸುತ್ತೆ, ನಾವು ಏನು ಮಾಡೋದು ಸರಿ ಇದೆ ಸರಿ ಇಲ್ಲ ಅನ್ನೋದೆಲ್ಲ ಕಮೆಂಟ್ ಮಾಡಿ.
ನನಗೆ ಇವಾಗ ರೆಗ್ಯುಲರ್ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ, ಆದಷ್ಟು ನಾನು ಪ್ರಯತ್ನ ಮಾಡ್ತೀನಿ ಎವ್ರಿ ಡೇ ವೀಡಿಯೋ ಹಾಕೋಕ್ಕೆ, ಬಟ್ ಈ ನಡುವೆ ಆಗ್ತಾಯಿಲ್ಲ, ಹಂಗಾಗಿ ನಾನು ಮಾಡೋಕ್ಕಾಗ್ತಾಯಿಲ್ಲ. ಬಟ್ ನೀವು ನನ್ನ ವೀಡಿಯೋಸ್ ನೋಡೋದು ಮಾತ್ರ ಮಿಸ್ ಮಾಡಬೇಡಿ. ಸೊ ಇಲ್ಲಿಗೆ ನಾನು ಈ ಬ್ಲಾಗ್ನ ಏನು ಮಾಡ್ತಾಯಿದ್ದೀನಿ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡು ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಬಾಯ್ ಬಾಯ್.